ಏನು ಮಾಡಕ್ ಹೋಗಿ ಏನೋ ಆಗೋಯ್ತು. ಏನ್ ಮಾಡೋದಮ್ಮ, ನನ್ನ ಗ್ರಹಚಾರನೇ ಅಷ್ಟು. ಬಡ್ಡಿ ಮಗನ್ ಕೊನೆಯ ತನಕ ಬಂದು ಆಮೇಲೆ ಹಾಳಾಗೋಗುತ್ತೆ. ಅಯ್ಯೋ, ನಿಮ್ಮ ಆ ಗ್ರಹಚಾರ ಚಿಂತೆನ ಬಿಡಿ. ಮೊದಲು ಏನ್ ಮಾಡ್ಬೇಕಂತ ಯೋಚನೆ ಮಾಡಿ. ಇವತ್ ನೀವು ನಿಮ್ ಹೆಂಡತಿ ಕೈಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ ಬಿದ್ದಿದ್ದೀರಾ. ಮುಂದಿನ ಕತೆ ಏನು ಅಂತ ಹೇಳಿ. ಮುಂದಿನ ಕತೆ ನೀಗ ಯಾಕಮ್ಮ ಯೋಚನೆ ಮಾಡ್ಬೇಕು? ಹೇಗೂ ಕ್ಯಾನ್ಸರ್ ಇಲ್ಲ ಅಂತ ಗೊತ್ತಾಗಿದೆ. ಆರಾಮ ಕುತ್ಕೊಂಡು ಗುಂಡಾಕೋಣ ಅಷ್ಟೆ. ಕರೆಕ್ಟ್, ಗುಂಡಾಕ್ಬೇಕು. ಒಳ್ಳೆ ನಿರ್ಧಾರ. ಆ ದೇವರು ನಿಮ್ಮನ್ನ ಅದೇನು ಅಂತ ಹುಟ್ಟಿಸಿದಾನೋ ಗೊತ್ತಿಲ್ಲಪ್ಪ. ಸ್ವಂತ ಹೆಂಡತಿ ಆಸ್ತಿ ಲಪಟಾಯಿಸಕ್ಕೆ ಹೋಗಿ ಸಿಕ್ಕಾಕೊಂಡಿದ್ದೀರಾ. ಈಗ ಅದೇ ಖುಷಿಗೆ ಗುಂಡು ಬೇರೆ ಹಾಕ್ಬೇಕಾ? ಅಮ್ಮ ಏನು ಹೇಳ್ತಿದ್ದಾಳೆ ಗೊತ್ತಾ? ಇಷ್ಟೆಲ್ಲ ಆದಮೇಲೆ ತನ್ನ ದೊಡ್ಡ ಮಗನಿಗೆ ಮುಖ ತೋರ್ಸಕ್ಕೆ ಆಗ್ತಾ ಇಲ್ಲ, ನಾನು ನನ್ನ ಗಂಡನ ಕರ್ಕೊಂಡು ಆ ಹಳೆ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ. ತನ್ನ ಮಕ್ಕಳು ಇಲ್ಲೇ ಚೆನ್ನಾಗಿರಲಿ ಅಂತಲೂ ಹೇಳಿದ್ಲು. ನೀವು ಯಾವ ಮನೇನ ಮಾರಬೇಕು ಅಂತಿದ್ರೋ ಇನ್ಮೇಲೆ ಅದೇ ಮನೇಲಿ ವಾಸ ಮಾಡಬೇಕು. ದೇವ್ರು ಒಳ್ಳೇದು ಮಾಡಲಿ. ರೀ, ನಿಜಾನೇ ಹೇಳ್ತಾ ಇದ್ದೀರಾ? ಇನ್ನೇನು ಕತೆ ಹೇಳ್ತಿದ್ದೀನಾ ಭಾವನಾ ಬೇಬಿ? ಅಮ್ಮ, ನೀನೇನಾದರೂ ಹಾಗೆ ಹೋಗೋಗಿದ್ರೆ ನಾನು ಭಾವನ ಮನೆ ಬಿಟ್ಟು ಹೋಗ್ತೀವಿ, ನೀವೆಲ್ಲ ಇಲ್ಲೇ ಇರಿ, ಅಶ್ವಿನಿ ಜೇಕೆನೂ ಇಲ್ಲೇ ಇರಲಿ ಅಂತ ಹೇಳಿದೆ. ಅರೇ, ಏನಪ್ಪ ಮುಖ ನೋಡ್ಕೊಂಡು ಸೈಲೆಂಟಾಗಿ ನಿಂತ್ಬಿಟ್ಟೆ? ಪಾಪ, ತಲೆ ನುಣ್ಣಗಾದ ಹಾಗೆ ಲೈಫು ನುಣ್ಣಗಾಗೋಯ್ತಲ್ಲಪ್ಪ. ನಾನು ಬಡ್ಕೊಂಡೆ ಬೇಡಪ್ಪ ಬದಲಾಗು ಬದಲಾಗು ಅಂತ, ನೀನು ಕೇಳಲೇ ಇಲ್ಲ. ಕೊನೆಗೂ ನಾನು ಆಸೆ ಪಟ್ಟ ಹಾಗೆ ಬೇರೆ ಮನೆಗೆ ಹೋಗೋ ಹಾಗಾಯ್ತು. ಬೇಬಿ, ಇನ್ಮೇಲೆ ನಾನು ನೀನು ಜೋಡಿ ಹಳೆ ಎತ್ತಿನ ಗಾಡಿ. ರೀ, ನನಗೆ ಗೊತ್ತು ನೀವು ನನ್ನ ಹೆದರ್ಸೋದಕ್ಕೆ ಹಾಗೆ ಹೇಳಿರ್ತೀರಾ ಅಂತ. ಅತ್ತೆ ಹಾಗೆ ಹೇಳಿರ್ತಾರೆ, ನೀವು ಸಮಾಧಾನ ಮಾಡಿರ್ತೀರಾ ಅಲ್ವಾ? ರಾಣಿ, ಮಹಾರಾಣಿ ಥರ ಡೈಲಾಗ್ ಹೇಳ್ಬಿಟ್ಲು ನಾನು ಸಮಾಧಾನ ಮಾಡಿರ್ತೀನಿ ಅಂತ. ಅಷ್ಟಕ್ಕೂ ನಿಮ್ಮಿಬ್ರಿಗೆ ಏನಾದರೂ ನನಗೇನಾಗಬೇಕು? ನಿಮ್ಮಿಬ್ರು ಪರವಾಗಿ ನಾನ್ಯಾಕೆ ಮಾತಾಡಲಿ? ಆಯ್ತಪ್ಪ, ಇನ್ಮೇಲೆ ಈ ಚಿಲ್ಲರೆ ಕೆಲಸಗಳನ್ನೆಲ್ಲ ಬಿಟ್ಟು ಆರಾಮಾಗಿರ್ತೀವಿ, ಆಯ್ತಾ? ಏನಪ್ಪಾ, ವಾವ್, ಎಂಥ ಡೈಲಾಗ್ ಹೇಳ್ಬಿಟ್ಟೆ. ತಲೆ ಕೂದಲೆಲ್ಲ ಬೆಳ್ಳಗಾಗೋಯ್ತು. ಬೆಕ್ಕಿ ಜ್ವರ ಬರೋ ಹಾಗೆ ಮಾತಾಡ್ಬಿಟ್ಟಲ್ಲಪ್ಪ. ನಿನ್ನ ಮಾತನ್ನ ನಂಬೋದು ಹೇಗೆ? ನೋಡೋ, ಇದನ್ನೇ ಎಳಿತಾ ಇರಬೇಡ. ನಾನು ಹೇಳೋದು ಹೇಳಾಯ್ತು, ನೀನು ಅದೇನು ಮಾಡ್ತೀಯೋ ಮಾಡು, ಇಲ್ಲ ಅಂತಂದರೆ ಅದೇನು ಬರುತ್ತೋ ಬರಲಿ, ಹೆದರ್ಸಿದ್ರೆ ಆಯ್ತು. ಹ್ಞೂ, ಅಮ್ಮನೇ ಸೀರಿಯಸ್ ಆಗಿ ಹೇಳಿದ್ದಾಳೆ ಮನೆ ಬಿಟ್ಟು ಹೋಗ್ತೀನಿ ಅಂತ. ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಮನೆ ಬಿಟ್ಟು ಹೋದರೆ ನಾನು ಜೊತೇಲಿ ಬಂದುಬಿಡ್ತೀನಿ ಅಂದೆ, ಅದಕ್ಕೆ ಸ್ವಲ್ಪ ತಣ್ಣಗಾಗಿದ್ದಾಳೆ. ಗಂಡ ಸರಿ ಹೋಗ್ತಾನೆ ಅನ್ನೋ ನಂಬಿಕೆ ಇಲ್ವಲ್ಲ, ಅದಕ್ಕೇನು ಮಾಡೋದು? ಹೇಗೋ ಸಮಾಧಾನ ಮಾಡಿ ಬಂದಿದ್ದೀನಿ. ಯಾವಾಗ ಬೇಕಾದ್ರೂ ಮನಸ್ಸು ಬದಲಾಯಿಸಿ ಅಮ್ಮ ಮನೆಯಿಂದ ಹೊರಗಡೆ ಹೋಗ್ಬೋದು. ಅಣ್ಣನಿಗೇನಾದರೂ ಈ ವಿಷಯ ಗೊತ್ತಾದರೆ ಅಮ್ಮ ಮನೇಲೇ ಇರ್ತಾಳೆ, ನೀವಿಬ್ಬರು ಬೀದಿಗೆ ಬೀಳ್ತೀರ. ನೀನಿನ್ನೂ ಮಲಗಿಲ್ವಾ? ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ಯಾ? ಏನಪ್ಪ ಮಾಡೋದು? ನೀನೇನೋ ಸಲೀಸಾಗಿ ಹೇಳಿಬಿಟ್ಟೆ ಅಮ್ಮ, ಏನೂ ಯೋಚನೆ ಮಾಡಬೇಡ ಅಂತ. ಆದರೆ ನನ್ನ ಮನಸ್ಸು ನನ್ನ ಮಾತು ಕೇಳಬೇಕಲ್ಲ. ಮನೇಲಿ ಏನೂ ಸರಿ ಹೋಗ್ತಿಲ್ಲ ಅಂತ ಅದೇ ಯೋಚನೆ ಆಗಿತ್ತು. ಈಗ ಅದು ಒಂದು ಸಾಲ್ದು ಅಂತ
ನಿಮ್ಮ ಅಪ್ಪ ಬೇರೆ ಹೀಗೆ ಮಾಡಿಬಿಟ್ರೆ ನನಗೆ ತುಂಬ ನೋವಾಗಿದೆ ಕಣೋ. ಅಮ್ಮ ನೀನು ಯಾಕಮ್ಮ ಬೇಜಾರು ಮಾಡ್ಕೋತೀಯಾ? ಇದೆಲ್ಲ ಸರಿಯಾಗಲ್ಲ ಅಂತ ಗೊತ್ತು ತಾನೆ, ಅಂದಮೇಲೆ ಸುಮ್ಮನೆ ಇರಬೇಕು ತಾನೆ? ಈಗ ನಾನು ನಮ್ಮಪ್ಪನ ಬುದ್ಧಿ ಹೇಳಿ ಬಂದಿದ್ದೀನಿ, ಅವರೆಲ್ಲ ಸರಿ ಹೋಗ್ತಾರೆ. ಹಾಗಂತ ಅವನು ಅಂದ್ಕೊಂಡಿದ್ದಾನೆ, ಹಾಗೆ ಅಂದ್ಕೊಳ್ಳಿ. ನಾವು ಸ್ವಲ್ಪ ದಿನ ಹಾಗೆ ನಾಟಕ ಮಾಡೋಣ, ಟೈಮ್ ನೋಡಿಕೊಂಡು ಏನು ಮಾಡಬೇಕು ಅದನ್ನು ಮಾಡ್ತೀನಿ. ಮಾವ, ಇಲ್ಲಿ ತನಕ ನಮ್ಮ ಜೊತೆ ಯಾರು ಇರಲಿಲ್ಲ ಅಂದರು ಕೊನೆ ಪಕ್ಷ ಅತ್ತೆನಾದರೂ ಇರ್ತಾ ಇದ್ರು. ಅವ್ರ ಮುಖ ನೋಡಿಕೊಂಡು ಜೆ ಕೆ ಏನೂ ಹೇಳ್ತಾ ಇರಲಿಲ್ಲ. ಈಗ ಅವರೇ ನಮ್ಮ ಜೊತೆ ಇಲ್ಲ ಅಂದರೆ ನಾವು ಹುಷಾರಾಗಿರ್ಬೇಕಲ್ವಾ? ಅಮ್ಮ, ನಾನು ಆಲ್ರೆಡಿ ಅವರಿಗೆ ವಾರ್ನಿಂಗ್ ಕೊಟ್ಟು ಬಂದಿದ್ದೀನಿ, ಇನ್ಮೇಲೆ ಅವರು ಹುಷಾರಾಗಿರ್ತಾರೆ. ಯಾಕೆ ಹೇಳು, ನೀನೇನಾದರೂ ಈ ವಿಷಯನ ಅಣ್ಣನಿಗೆ ಹೇಳಿದ್ರೆ ಅವರಿಬ್ಬರು ಬೀದಿ ಪಾಲಾಗ್ತಾರೆ ಅಂತ ಅವ್ರಿಗೆ ಹೆದರಿಕೆ ಇದೆ. ಅವಳು ಯಾವುದೇ ಕಾರಣಕ್ಕೂ ಈ ವಿಷಯನ ದೊಡ್ಡ ಮಗನ ಹತ್ರ ಹೇಳಲ್ಲ. ಅಂಥ ಅಪ್ಪಟ ಭಾರತೀಯ ನಾರಿ ಅವಳು. ಆ ವಿಷಯ ನನಗೆ ಚೆನ್ನಾಗಿ ಗೊತ್ತು. ಏನು ಮಾಡ್ಲೋ, ಹೇಳೋಕ್ಕೂ ಆಗಲ್ಲ, ಹೇಳದೆ ಇರೋಕ್ಕೂ ಆಗಲ್ಲ. ಗಂಡ ಅನ್ನೋ ಗೌರವನ ಉಳಿಸ್ಕೋಬೇಕು ಅನ್ನೋ ಬುದ್ಧಿ ಅವ್ರಿಗೂ ಇರಬೇಕಲ್ವಾ? ಅಮ್ಮ, ಇದು ಮನಸ್ಸಾಕ್ಷಿಗೆ ಸಂಬಂಧಪಟ್ಟ ವಿಷಯ. ಕೆಲವರಿಗೆ ಮನಸ್ಸಾಕ್ಷಿ ಅನ್ನೋದೇ ಸತ್ತೋಗಿರುತ್ತೆ. ಆ ಗ್ರೂಪ್ಗೆ ನಮ್ಮ ಅಪ್ಪನೂ ಸೇರ್ತಾರೆ ಅಷ್ಟೇ. ದೇವ್ರ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಕಾದು ನೋಡೋಣ. ಅಲ್ಲಿ ತನಕ ನೀನು ಧೈರ್ಯವಾಗಿ ಸಮಾಧಾನವಾಗಿರು ಅಷ್ಟೇ ಸಾಕು. ಮಾವ, ಇಲ್ಲಿ ತನಕ ನಿಮ್ಮ ಮಗ ನಮಗೆ ಸುಮ್ಮನೆ ಬೈತಾನೇ ಇರ್ತಿದ್ರು. ಈಗ ಬೈಯೋದಕ್ಕೆ ಅಲ್ಲ ಅಲ್ಲ ಅಲ್ಲ, ಗತಿ ಕಾಣಿಸೋದಕ್ಕೆ ಅವ್ರಿಗೆ ಲೈಸೆನ್ಸ್ ಸಿಕ್ಕಿದೆ. ಮುಂದೆ ಅದೇನು ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಸಾಕಾಗಿ ಹೋಗ್ಬಿಟ್ಟಿದೆ. ಅಮ್ಮ, ನೀನೇನು ವರಿ ಮಾಡ್ಕೋಬೇಡ. ಇಷ್ಟು ದಿವಸ ನಾನು ಬೈದರೆ ಅವ್ರಿಗೆ ನೀನು ಸಪೋರ್ಟ್ ಮಾಡ್ತಿದ್ದೆ ಅಲ್ವಾ? ಇನ್ನು ಮೇಲೆ ಅವ್ರಿಗಿದೆ ದಂಡಂ ದಶಗುಣಂ. ಪೂನಮ್ಮ, ಶಾಕ್ ಟ್ರೀಟ್ಮೆಂಟ್ ಕೊಟ್ಟಾದರೂ ಅವ್ರನ್ನ ದಾರಿಗೆ ತರ್ತೀನಿ, ನೋಡ್ತಾ ಇರು. ಹೋಗು, ನೀನು ರೆಸ್ಟ್ ಮಾಡೋಗು, ಮಲ್ಕೋಗು. ಯಾಕೆ ಯಾಕೆ ಮಲಗಲಿ? ನಿಮ್ಮ ಅಣ್ಣ ಇನ್ನೂ ಮನೆಗೆ ಬಂದಿಲ್ಲ. ಅವನು ಬಂದಮೇಲೆ ಅವನಿಗೆ ಊಟ ಬಡಿಸ್ಬೇಕು. ಪಾಪ ಅಶ್ವಿನಿಗೆ ನಿಜವಾಗ್ಲೂ ಎರಡು ದಿನದಿಂದ ಹುಷಾರಿಲ್ಲ ಕಣೋ. ಜೈ ಬಂದರೆ ಊಟ ಬಡಿಸಿ ಅಂತ ಹೇಳೋಗಿ ಮಲಗಿದ್ದಾಳೆ ಅವಳು. ಅಮ್ಮ, ಆ ಕೆಲಸ ನಾನು ಮಾಡ್ತೀನಿ, ಅಣ್ಣನಿಗೆ ಊಟ ನಾನು ಬಡಿಸ್ತೀನಿ, ನೀನು ಹೋಗು. ನೀನಾ? ನೀನು ಜೈಗೆ ಊಟ ಬಡಿಸ್ತೀಯ? ಹ್ಞೂ. ಬೇಡಪ್ಪ, ಅವನು ಕೂಗಾಡ್ಬಿಟ್ರೆ. ಅಯ್ಯೋ, ಕೂಗಾಡಲಿ ಬಿಡು. ಅಕಸ್ಮಾತ್ ಕೂಗಾಡಿದ್ರೆ ನಿನ್ನನ್ನು ಎಬ್ಸಿ ಕರ್ಕೊಬರ್ತೀನಿ, ಸರಿನಾ? ನೀನು ಮಲ್ಕೋ ಅಮ್ಮ, ಹೋಗಮ್ಮ. ದಾಗಿ ಹೇಳ್ಬಿಟ್ರಿ ಅಮ್ಮನಿಗೆ. ಅಮ್ಮ, ಎಲ್ಲ ನಾನು ನೋಡ್ಕೋತೀನಿ, ಅಣ್ಣ ಬಂದರೆ ನಾನು ನೋಡ್ಕೋತೀನಿ, ನೀನು ಹೋಗಿ ಮಲ್ಕೋ ಅಂತ. ಅವ್ನು ನಾರ್ಮಲ್ ಆಗಿದ್ದಾಗಲೇ ಮೇಂಟೈನ್ ಮಾಡೋಕ್ಕಾಗಲ್ಲ, ಇನ್ನು ಈಗ ಉಳ್ಕೊಂಡು ಬಂದಿರ್ತಾನೆ, ಫುಲ್ ಟೈಟಾಗಿರ್ತಾನೆ, ಅದು ಹೆಂಗೆ ಮೇಂಟೈನ್ ಮಾಡ್ತೀನೋ. ಅಯ್ಯೋ ದೇವ್ರೆ, ಪ್ಲೀಸಪ್ಪ ಧೈರ್ಯ ಕೊಡಪ್ಪ. ಅಯ್ಯೋ, ಅಣ್ಣ ಬರ್ತಾ ಇದ್ದಾನಲ್ಲಪ್ಪ, 2020 ಮ್ಯಾಚ್ ಶುರು ಆಗುತ್ತೆ, ದೇವ್ರೆ ಕಾಪಾಡಪ್ಪ. ಅಣ್ಣ ಈಗ ಬಂದ್ಯಾ? ಓ, ಈಗ ಬರ್ತಾ ಇದೆಯಲ್ವಾ? ಬರ್ತಾ ಇರೋದನ್ನ ನೋಡಿ ಈಗ ಬಂದ್ಯಾ ಅಂತ ಕೇಳ್ತಾ ಇದ್ದೀನಿ, ನಂಗೊಂಚೂರು ಗೊತ್ತಾಗಲ್ಲ. ಎಲ್ಲ ನೀನೇ ಹೇಳ್ಬಿಟ್ಟಿಯಲ್ಲ ಜೋಕರ್, ನಾವೇನು ಹೇಳೋದೇ ಬೇಡ ಅಲ್ವಾ? ಕರೆಕ್ಟ್, ನಾವೇನು ಹೇಳ್ತೀವಂತ ತಿಳ್ಕೊಂಡೆ ಹೇಳ್ಬಿಡ್ತೀರ, ಎಷ್ಟೇಬೇಕು ನಿಮ್ಮ ಧೈರ್ಯನ? ಅಶ್ವಿನಿ ಹೋಗಿ ಆಗಲೇ ಮಲಗಿಬಿಟ್ಟಿದ್ದಾಳೆ. ಅಲ್ಲ,
ನೀನು ಅವಳನ್ನೇ ಹುಡುಕ್ತಿದ್ಯಾ ಅನ್ನಿಸ್ತು, ಅದಕ್ಕೆ ಅಂದೆ. ಕರೆಕ್ಟ್, ನಾನು ಅವಳನ್ನೇ ನೋಡ್ತಾ ಇರೋದು. ಆ ಸತಿ ಅನಸೂಯ ದೇವಿಯವರು ಗಂಡ ಬರೋ ತನಕ ಕಾಯ್ತಾ ಇರ್ಬೇಕಲ್ವಾ? ಹೌದೌದು, ಅದೇ ಅವಳ ಡ್ಯೂಟಿ, ಅದನ್ನೇ ಮಾಡ್ತಾ ಇರ್ತಾಳೆ ಡೈಲಿ. ಆದರೆ ಇವತ್ತು ಅವಳಿಗೇನೋ ಸುಸ್ತಾಗಿತ್ತಂತೆ, ಅದಕ್ಕೆ ಹೋಗಿ ಮಲ್ಕೊಬಿಟ್ಲು. ಅಮ್ಮನಿಗೆ ಜೆ ಕೆ ಬರ್ತಾರೆ, ಅವ್ರಿಗೆ ಊಟ ಮಾಡಿಸಿ ಪ್ರೀತಿಯಿಂದ ಮಾತಾಡಿಸಿ ಅಂತೆಲ್ಲ ಹೇಳಿ ಹೋಗಿ ಮಲ್ಕೊಂಡಿದ್ದಾಳೆ. ಅದು ಹಾಗಂತ ಮಾತಾಡ್ಕೊಂಡಿದ್ದನ್ನ ಕೇಳಿಸ್ಕೊಂಡೆ, ಅದಕ್ಕೆ ಹಾಗೆ ಹೇಳಿದೆ. ಸ್ವಲ್ಪ ಜಾಸ್ತಿನೇ ಹೇಳಿದೆ ಅನ್ಸುತ್ತೆ ಅಲ್ವಾ? ನಿನಗೆ ನಾನು ಯಾವಾಗ ಜೋಕರ್ ಅಂತ ಹೆಸರಿಟ್ನೋ, ನೀನು ನಿಜವಾಗ್ಲೂ ಜೋಕರ್ ತಾನೇ ಆಡ್ತೀಯ. ಆದರೆ ಫಸ್ಟ್ ಟೈಮು ನೀನು ನೋಡ್ತಾ ಇದ್ರೆ, ನಿನ್ನ ಮಾತು ಕೇಳ್ತಾ ಇದ್ರೆ ನನಗೆ ಸಿಟ್ಟು ಬರೋದಕ್ಕಿಂತ ಹೆಚ್ಚಾಗಿ ನಗು ಬರ್ತಾ ಇದೆ. ಪರವಾಗಿಲ್ಲ, ನೀನು ನಾನು ಅಂದ್ಕೊಂಡಷ್ಟು ದಡ್ಡ ಏನಲ್ಲ. ಅಯ್ಯೋ, ಈ ಪ್ರಶ್ನೆಗೆ ಹೇಗೆ ಉತ್ತರ ಕೊಟ್ಟರು ಮಾನ ಹೋಗುತ್ತೆ. ಹೋಗಲಿ ಬಿಡಿ, ಎಲ್ಲ ನಿಮ್ಮ ಆಶೀರ್ವಾದ. ನಿಮ್ಮ ಜೊತೆ ಆದರೂ ಇದ್ದು ಸ್ವಲ್ಪ ಒಳ್ಳೆ ಬುದ್ಧಿ ಕಲಿಯೋಣ ಅಂತ. ಹ್ಞೂ, ನಿಮ್ಮಮ್ಮ ಅಲ್ಲೇ? ಅಮ್ಮ ಹೋಗಿ ಮಲ್ಕೊಂಡಿದ್ದಾಳೆ. ಅದು ಅಮ್ಮಂಗೆ ಬಿ ಪಿ ಜಾಸ್ತಿ ಆಗಿತ್ತು, ಅದಕ್ಕೆ ಕಾರಣ ಹೇಳಿದ್ರೆ ನೀನು ಅಪ್ಸೆಟ್ ಆಗಿಬಿಡ್ತೀಯ. ಅದಕ್ಕೆ ಕಾರಣ ಹೇಳಲ್ಲ ಬಿಡು, ನಿನ್ನ ಹತ್ರ ಬರದೇ ಇರೋ ಥರ ನಾನೇ ನಿಭಾಯಿಸ್ತೀನಿ. ಅಣ್ಣ ಏನಾದರೂ ಬಂದರೆ ಅಣ್ಣನಿಗೆ ನಾನೇ ಊಟ ಬಡಿಸ್ತೀನಿ. ನೀನು ಹೋಗ್ಬಿಟ್ಟು ಮಲ್ಕೊ ಅಂತ ಅಮ್ಮನಿಗೆ ಮಾತ್ರೆ ಕೊಟ್ಟು ನಾನೇ ಮಲಗಿಸ್ಬಿಟ್ಟು ಬಂದೆ. ಇವತ್ತು ನಮ್ಮದೇ ಉಪಚಾರ, ತಾವು ಊಟಕ್ಕೆ ಬರಬೇಕು, ಏನಾದರೂ ತಪ್ಪಾದರೆ ಹೊಟ್ಟೆಗೆ ಹಾಕ್ಕೋಬೇಕು. ಬೇಷ್, ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಬದಲಾಗಿದೆಯಾ. ಅದ್ಯಾವ ದೇವರು ಬುದ್ಧಿ ಕೊಟ್ಟು ಕಳ್ಸಿದ್ನೋ, ಅಥವಾ ಅದ್ಯಾವ ಮರದ ಕೆಳಗೆ ನಿಮ್ಮಪ್ಪನ ಜೊತೆ ಕುಡಿದು ಬಿದ್ದಿದ್ದಾಗ ಜ್ಞಾನೋದಯ ಆಯಿತೋ? ಅಪರೂಪಕ್ಕೆ ನನಗೂ ಇಷ್ಟ ಆಗೋವಾಗ ಮಾತಾಡ್ತಾ ಇದೆಯಾ? ನನ್ನ ಬಗ್ಗೆ ಇಷ್ಟು ಒಳ್ಳೆ ಮಾತಾಡ್ತಿದ್ಯಾ, ಅದೇ ನನ್ನ ಭಾಗ್ಯ. ಹ್ಞೂ, ಇರಲಿ, ಹೋಗಿ ಮಲ್ಕೋ. ಅಣ್ಣ, ಮತ್ತೆ ಊಟ? ಭಾಳ ದಿನಗಳ ಮೇಲೆ ಮನೆಯಲ್ಲಿ ನಗ್ನಗ್ತಾ ಊಟ ಮಾಡೋಣ ಅಂತ ಬಂದೆ. ಹ್ಞೂ, ಅದಕ್ಕೆ ಹೇಳೋದು, ಎಲ್ಲ ಸರಿಯಾಗಿ ಸಿಗೋವಾಗ ಮನ್ಸು ಚೆನ್ನಾಗಿರಬೇಕು, ಆಮೇಲೆ ಬೇಕು ಅಂದ್ರೂ ಸಿಗೋದಿಲ್ಲ. ನನಗೆ ಅನಿಸುತ್ತೆ ಎಲ್ರಿಗೂ ಹೀಗೆ ಆಗುತ್ತೆ ಅನಿಸುತ್ತಲ್ವಾ? ಒಂದು ಟೈಮ್ನಲ್ಲಿ ನಮಗೆ ಬೇಕಾಗಿರೋದು ಬೇಡ ಬೇಡ ಅಂದರೂ ಬರ್ತಾ ಇರುತ್ತೆ. ಬೇಕು ಅನ್ಸೋತ್ತಿಗೆ ಅದಕ್ಕೆ ಸಾಕಾಗಿ ಬೇಡ ಅಂತ ಹೊರಟೋಗುತ್ತೆ. ಏನಂತೀಯ? ನಾನು ಫ್ರೆಶ್ ಆಗ್ಬಿಟ್ಟು ಬಂದು ಊಟ ಮಾಡ್ತೀನಿ, ನೀನೇನು ಬಡಿಸೋದು ಬೇಕಾಗಿಲ್ಲ, ಹೋಗಿ ಮಲ್ಕೋ. ನಿಜವಾಗ್ಲೂ ಮಲಗ್ಬಿಟ್ಟಿಯಾಳ ಅಥವಾ ನನ್ನನ್ನು ಫೇಸ್ ಮಾಡೋದಕ್ಕೆ ಇಷ್ಟ ಇಲ್ಲದೆ ಮಲಗ್ಬಿಟ್ಟಿಯಾಳ, ಇಲ್ಲ ಮಲಗಿರೋ ಹಾಗೆ ನಾಟಕ ಏನಾದ್ರು ಮಾಡ್ತಾ ಇದ್ದಾಳ? ಎಂಟೆ ಎಂಟೆ ಎಂಟೆ, ಮಲಗ್ಬಿಟ್ಟಿದ್ಯಾ? ಎದ್ದು ಊಟ ಬಡಿಸು. ನಿಜವಾಗ್ಲೂ ಮಲಗಿದ್ದಾಳೆ, ಇಲ್ಲಾಂದಿದ್ರೆ ಸ್ವಲ್ಪ ಎಚ್ಚರ ಇದ್ರೂ ನನ್ನ ವಾಯ್ಸ್ ಕೇಳ್ತಿದ್ದಾಗೆ ದಡಬಡ ಅಂತ ಎದ್ದುಬಿಟ್ಟಿರೋಳು. ಹೆದರಿಕೆಗಂತೂ ಅಲ್ಲ, ನನ್ನ ಮೇಲೆ ಎಷ್ಟೇ ಸಿಟ್ಟು ದ್ವೇಷ ಇದ್ದರೂ ಬೆಲೆ ಕೊಡಬೇಕಾದಾಗ ಖಂಡಿತ ಬೆಲೆ ಕೊಡ್ತಾಳೆ. ನಿನಗೆ ನಿಜವಾಗ್ಲೂ ನನ್ನ ಮೇಲೆ ದ್ವೇಷ ಸಿಟ್ಟು ಇಲ್ವಾ ಅಶ್ವಿನಿ? ಅಥವಾ ಇದ್ರೂ ತೋರಿಸ್ಕೊಳ್ತಾ ಇಲ್ವಾ? ನೀನು ನನ್ನನ್ನು ಪ್ರೀತಿಸೋ ನಾಟಕ ಆಡ್ತಾ ಇದೆಯೋ ಅಥವಾ ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಾ ಇದೆಯೋ? ನಾನು ನಿನಗೆ ಮಾಡಿರೋ ಅನ್ಯಾಯ ಅವಮಾನನೆಲ್ಲ ನೆನೆಸ್ಕೊಂಡ್ರೆ ನಿನಗೆ ನನ್ನ ಮೇಲೆ ಪ್ರೀತಿ ಹುಟ್ಟೋ ಚಾನ್ಸೇ ಇಲ್ಲ. ಇನ್ಫ್ಯಾಕ್ಟ್ ಲೈಫ್ ಲಾಂಗ್ ನನ್ನನ್ನು ದ್ವೇಷಿಸ್ತಾ ಇರಬೇಕು. ಏನು ಗೊತ್ತಾ ಅಶ್ವಿನಿ, ಇವತ್ತು ಫಸ್ಟ್ ಟೈಮ್ ನಾನು ನಿನ್ನ ಬಗ್ಗೆ ಒಳ್ಳೇದು ಯೋಚಿಸಿ ಮನೆಯಲ್ಲಿ ನಿನ್ನ ಜೊತೆ ಊಟ ಮಾಡೋಣ ಅಂತ ಬಂದೆ. ನಿನ್ನ ಜೊತೆ ಕೂಲಾಗಿ ಒಂದೆರಡು ಮಾತಾಡೋಣ ಅಂತ ಬಂದೆ. ಆದರೆ ನೀನು
ಯಾವತ್ತು ಹೀಗಾಗಿರಲಿಲ್ಲ. ಆದರೆ ಇವತ್ತೀಗೆ ಎಚ್ಚರ ತಪ್ಪು ಮಲಗಿದೆಯಾ ಅಂದರೆ ಇದಕ್ಕೆ ಬೇರೆ ಏನೋ ಕಾರಣ ಇರಬೇಕು. ನೀನು ಆರೋಗ್ಯವಾಗಿದೆಯಾ ತಾನೆ? ನಾನು ಯಾಕೆ ನಿನ್ನ ಬಗ್ಗೆ ಇಷ್ಟೊಂದು ಕಾಳಜಿ ತಗೋಬೇಕು? ಇದೆಲ್ಲ ನನಗೆ ಬೇಕಾ? ಆ್ಯಕ್ಚುಲಿ ನಾನು ನಿನಗೇನಾಗಬೇಕು? ಆ ಲೆಕ್ಕದಲ್ಲಿ ನೋಡಿದ್ರೆ ನಾನು ನಿನಗೆ ಅದೇನದು, ಹಾಂ, ಪತಿದೇವ ಆಗಬೇಕು. ನೀನು ನನಗೆ ಹೆಂಡತಿ ಆಗಬೇಕು. ಆದರೆ ನಾವು ಯಾವತ್ತೂ ಆ ರೀತಿ ಬದುಕಲೇ ಇಲ್ವಲ್ಲ ಹೆಂಡತಿ. ನಾವಿಬ್ಬರು ಈ ಸಂಬಂಧಕ್ಕೆ ಅರ್ಥನೇ ಇಲ್ಲದೆ ಇರೋ ಹಾಗೆ ಬದುಕ್ತಾ ಇದ್ದೀವಲ್ಲ. ಆದರೆ ದೇವರೆಲ್ಲ ಹೇಳ್ತಾ ಇದ್ದಾರೆ ಕಳೆದ 2 ವರ್ಷದಿಂದ ನಾವಿಬ್ಬರು ಒಳ್ಳೆ ಗಂಡ ಹೆಂಡತಿ ಥರ ಬದುಕ್ತಾ ಇದ್ದೀವಿ ಅಂತ. ನಿಜಾನಾ? ನನಗಿದನ್ನು ನಂಬೋದಕ್ಕೆ ಆಗ್ತಾ ಇಲ್ಲ. ನಾನು ಈ ಜೆ ಕೆ ಬದಲಾಗಿದ್ದಾನ? ಯಾಕೆ ನನಗೇನು ನೆನಪಾಗ್ತಾ ಇಲ್ಲ? ನನಗೆ ನನ್ನ ನಂಬಬೇಕೋ ಅಥವಾ ನೀವೆಲ್ಲ ಹೇಳ್ತಾ ಇರೋದನ್ನ ನಂಬಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ನೀನು ನನ್ನ ಜೀವನದಲ್ಲಿ ಹೀಗೆ ಬರಬಾರ್ದಾಗಿತ್ತು ಅಶ್ವಿನಿ, ಹೀಗೆ ಎಂಟ್ರಿ ಕೊಡಬಾರ್ದಾಗಿತ್ತು. ಒಂದು ನಿಜ ಹೇಳ್ತೀನಿ, ಯಾರಿಗೇ ಆದರೂ ನಿನ್ನನ್ನು ನೋಡಿದ್ರೆ ಪ್ರೀತಿಸ್ಬೇಕು ಅನ್ಸುತ್ತೆ, ಯಾರಿಗೇ ಆದರೂ. ಆದರೆ ನನಗೆ ನಿನ್ನನ್ನು ದ್ವೇಷಿಸಬೇಕು ಅನ್ಸಿದ್ದು ನನ್ನ ದುರಾದೃಷ್ಟ ಅಷ್ಟೇ. ಒಳ್ಳೆ ಬುದ್ಧಿ ಬಂದಿದೆ, ನಗ್ ನಗ್ತಾ ಮಾತಾಡ್ತಾ ಇದ್ದಾನೆ. ದೇವ್ರು ಒಳ್ಳೆ ಬುದ್ಧಿ ಕೊಟ್ಟರು. ದೇವ್ರು ಒಳ್ಳೆ ಬುದ್ಧಿ ಕೊಟ್ಟರೆ ಚಾನ್ಸೇ ಇಲ್ಲ. ದೇವ್ರೇನಾದರೂ ಬಂದರೆ ಅವ್ರ ತಲೆ ಮೇಲೆ ಮೊಟ್ಬಿಟ್ ಕಳಿಸ್ತಾನೆ ನಮ್ಮಣ್ಣ. ಅವ್ನ ಮೂಡ್ ಯಾವಾಗ ಹೆಂಗಿರುತ್ತೋ ದೇವ್ರಿಗೆ ಹೇಗೆ ಗೊತ್ತು? ದೇವ್ರೆ ಕಾಪಾಡಪ್ಪ. ನಿನಗೆ ಮಲ್ಕೊ ಅಂತ ಹೇಳಿದ್ನಲ್ವಾ, ಇನ್ನು ಯಾಕೆ ಎಚ್ಚರಾಗಿದೆಯಾ? ಮಲ್ಕೊ ಅಂತ ಹೇಳಿದೆ, ಆದರೆ ಮಲ್ಕೊಳಕ್ಕೆ ಮನಸ್ಸಾಗಲಿಲ್ಲ. ಊಟ ಬಡಿಸ್ಲಾಣ? ಯಾಕೆ ನನಗೆ ಬಡಿಸ್ಕೊಳ್ಳೋದಕ್ಕೆ ಬರಲ್ವಾ? ಬರುತ್ತೆ, ನಿನ್ನ ಮನೇಲಿ ನೀನೇ ಒಂಟಿ ಅನ್ನಿಸ್ಬಾರ್ದಲ್ವಾ, ಅದಕ್ಕೆ ಹಾಗೆ ಹೇಳಿದೆ. ಯಾಕಣ ನಾನೇನಾದರೂ ತಪ್ಪು ಮಾತಾಡೋದನ್ನ? ನಾನೇನಾದರೂ ತಪ್ಪು ಮಾತಾಡಿದರೆ ಎರಡೇಟು ಹೊಡೆದ್ಬಿಡೋಣ, ಆದರೆ ಈ ರೀತಿ ಬೇಜಾರು ಮಾಡ್ಕೋಬೇಡ. ಕರೆಕ್ಟ್ ಕಣ, ನೀನು ಹೇಳಿದ್ದು ನಿಜಾನೇ. ನಾನು ಎಲ್ಲಿಗೋದ್ರೂ ಒಂಟಿಯಾಗೇ ಇರ್ತೇನೆ, ಆದರೆ ಅದರಿಂದ ನನಗೇನು ಬೇಜಾರಿಲ್ಲ. ಹೊರಗಡೆ ಹೋದರೆ ಕೆಲಸದ ಮೇಲೆ ಹೋಗ್ತೀವಲ್ವಾ, ಆದರೆ ಕೆಲಸ ಏನೂ ಇಲ್ಲದಿದ್ದಾಗ ನೆಮ್ಮದಿ ಇರಬೇಕಂತ ಮನೆಗೆ ಬರ್ತೀವಿ. ಆದರೆ ಇಲ್ಲಿ ಒಂಟಿಯಾಗಿ ಅನ್ನಿಸ್ಬಾರ್ದು. ಒಂಟಿಯಾಗಿದ್ರೂ ಪರವಾಗಿಲ್ಲ, ಜೊತೆನಲ್ಲಿ ಯಾರು ಇರಬೇಕಾದ್ರೆ ಒಂಟಿ ಅನ್ನಿಸ್ಬಾರ್ದು. ಛೇ, ಇದನ್ನೆಲ್ಲ ನಾನು ಯಾಕೆ ನಿನ್ನ ಹತ್ರ ಹೇಳ್ತಾ ಇದ್ದೀನಿ? ನೀನೋಗಿ ಮಲ್ಕೋಗು. ಅಣ್ಣ ನಾನೇ ಬಿಡಿಸ್ತೀನಣ್ಣ. ನಿನಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಹಾ, ನನಗೆ ನಿಮ್ಮ ಯಾರ ಪ್ರೀತಿ ಕರುಣೆ ವಿಶ್ವಾಸ ಏನು ಬೇಕಾಗಿಲ್ಲ. ಹೋಗಿ ಮಲ್ಕೋಗು. ಜೈ, ಏನಾಯ್ತಪ್ಪ? ನೀನು ಬಂದರೆ ಊಟ ಬಡಿಸು ಅಂತ ಅಶ್ವಿನಿ ನನಗೆ ಹೇಳಿದ್ಲು, ನಾನೇ ಕಾಯ್ತಾ ಇದ್ದೆ. ಇವನು ನೀನು ಬೇಡಮ್ಮ, ನೀನು ಮಲಗು, ನಾನು ಬಡಿಸ್ತೀನಿ ಅಣ್ಣ ಬಂದರೆ ಅಂತ ನನ್ನ ಮಾತ್ರೆ ಕೊಟ್ಬಿಟ್ಟು ಮಲಗಿಸ್ಬಿಟ.
ಮಾತ್ರೆ ತಗೊಂಡ್ಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡೋದು ಬಿಟ್ಟು ಯಾಕೆ ಎದ್ದು ಬಂದ್ರಿ? ನೀನು ಊಟ ಮಾಡ್ತೀಯೋ ಇಲ್ವೋ ಅನ್ನೋ ಚಿಂತೆ ಇತ್ತಲ್ಲಪ್ಪ. ಚಿಂತೆ ಇದ್ದಾಗ ಯಾವ ಮಾತ್ರೆ ತಗೊಂಡ್ರೆ ತಾನೇ ನಿದ್ದೆ ಬರುತ್ತೆ ಹೇಳು. ಜೈ, ನೀ ನನ್ನ ಬಗ್ಗೆ ಎಷ್ಟು ಬೇಕಾದರೂ ತಪ್ಪು ತಿಳ್ಕೊ. ತಾಯಿಯಾಗಿ ನನ್ನ ಕರ್ತವ್ಯ ನಾನು ಮಾಡಲೇಬೇಕಲ್ಲಪ್ಪ. ನಿನ್ನ ಮದುವೆಗಿಂತ ಮೊದಲು ನೀನು ಯಾವಾಗ ಬರ್ತೀಯೋ, ಊಟ ಮಾಡ್ತೀಯೋ ಇಲ್ವೋ ಅಂತ ಕಾಯ್ಕೊಂಡು ಕೂತ್ಕೋತಾ ಇದ್ದೆ. ನಿನ್ನ ಮದುವೆ ಆದಮೇಲೆ ಆ ಜಾಗಕ್ಕೆ ಅಶ್ವಿನಿ ಬಂದ್ಲು. ಈಗ ಅಶ್ವಿನಿ ಇಲ್ಲ ಅಂದಾಗ ಆ ಕೆಲಸ ನಾನೇ ಮಾಡಲೇಬೇಕು ತಾನೆ. ಜವಾಬ್ದಾರಿ ಇದ್ದವ್ರಿಗೆ ಮಲಗಿದ್ರೆ ನಿದ್ದೆ ಹೇಗಪ್ಪ ಬರುತ್ತೆ? ನನಗೆ ಊಟ ಬೇಡ, ನೀವು ಮಲ್ಕೊಳ್ಳಿ.